ಇದರಿಂದ 10 ಜಾಗ ಚೇಂಜ್ ಮಾಡಿದಿನಿ ತಲೆಗೆ ಹೋಗ್ತಾ ಇಲ್ಲ ಈ ಎಕ್ಸಾಮ್ ಅನ್ನೋದು ಯಾವನ್ ಕಣ್ಣಿಡಿದ್ನು ನಾನು ಪಾಸ್ ಆಗಲ್ಲ ಇವರು ಬಿಡಲ್ಲ ಸ್ವಾತಿ ಮನೆ ಕಾಮನ್ ಸ್ಟಡಿ ಮಾಡಕ ಹೋಗಲ ಎಸ್ ಅದೇ ಕರೆಕ್ಟ್ ಕಂಬೈನ್ ಆಗಿ ಬೈಂಡ್ ಆಗಿಬಿಡ್ತೀನಿ ಸರ್ ಕೊರಿಯರ್ ಆ ಹೇಳಿ ಸರ್ ಸತ್ಯರಾಜ್ ಅರಸ್ ಅವರಿಗೆ ಕೊರಿಯರ್ ಬಂದಿದೆ ಇದಾರ ಅವರು ಕುಡಿ ನಾನೇ ಕೊಡ್ತೀನಿ ನೋಡಿ ಸರ್ ಇನ್ನೇನ್ ಇರುತ್ತೆ ಯಾವುದು ಎಕ್ಸಿಬಿಷನ್ ಗೆ ಬನ್ನಿ ಅಂತ ಇನ್ವಿಟೇಷನ್ ಕಳಿಸಿರ್ತಾರೆ ಇದೆನ್ ಓಪನ್ ಆಗಿದೆ ಇಲ್ಲಿ ಹೋಗ್ಬಿಟ್ರ ದೂರ ಅಂತ ಕೊರಿಯರ್ ಅವರು सैन मास्कल निजवा कोरियरवरना फ्रम अड्रस बर्दील मुग्दन तर का मोस अय्यो इवना इवन फोटो शूट मसलू बना आ फोटो ना मन तस्कू बंदू ले सत्य मातीन कणले मातनी आंजलि प्रीति मुदे नंमानल्वा ಬಿಡಲ ಕಣಲೆ ಬಿಡಲ ಇಬ್ರು ಮೇಲೆ ಸೇಡ್ ತಿರ್ಸ್ಕೊಳ್ಳೋರ್ಗೂ ನಾನು ಬಿಡಲ ನನ್ನ ಮಗನೇ ಗರ್ಲ್ ಫ್ರೆಂಡ್ ಇದ್ದಳು ಅಂತ ಮೆರಿತೀಯ ಅಲ್ವಾ ನಾನು ಎಷ್ಟೇ ಸಪೋರ್ಟ್ ಮಾಡಿದ್ರು ನನ್ನ ಕೇವಲವಾಗಿ ನೋಡ್ತಿದ್ದೆ ಅಲ್ವಾ ಬಿಡಲ ಕಣಲೆ ಏನು ಮಾಡ್ಲಿ ಏನು ಮಾಡ್ಲಿ ಯಾರು ಬರ್ತಿಲ್ಲ ರೇ ನಿಮ್ಮ ಹೆಸತ್ತಿನ್ರಿ ಹೇಳೋದು ಟ್ರಾನ್ಸ್‌ಫರ್ ಆದ್ರೆ ಮಾತ್ರ ನಿಮ್ಮ ಫೈಲ್ ಮೂವ್ ಮಾಡಿ ಆ ಆಯ್ತು ಸರಿ ಸರಿ ಅವ ಟ್ರಾನ್ಸ್‌ಫರ್ ಮಾಡಿದ ಮೇಲೆ ನಾನು ಕಾಲ್ ಮಾಡಿ ಓಕೆನಾ ಆ ಸರಿ ಹಾಗಾದ್ರೆ ಯಾ ನಿಂಗಿದೆ ಕಣ ಮಾರಿ ಅಮ್ಮ ಓ ನೀನಾ ಯಾಕೆ ಹೀಗೆ ನಗಾಡ್ತಿದ್ಯೋ ಏನಿಲ್ಲ ಫ್ಯೂಚರ್ ಫ್ಯೂಚರ್ ಸೈಕಲ್ ಗ್ಯಾಪ್ ಸಿಕ್ಕರೆ ಸಾಕು ನಿನ್ನ ಗರ್ಲ್ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೀಯ ಅಲ್ವಾ ನನಗೆ ಯಾವ ಗರ್ಲ್ ಫ್ರೆಂಡ್ ಇದಳ ಬಾರೋ ಸೈಡ್ ಹಲೋ ಯಾಕಿಲ್ಲ ಇದಳಲ್ಲ ಅಂಜಲಿ ಡವರಾಜ್ ಅರಸ್ ಏಯ್ ಮನೆಯಿಂದ ಆಚೆ ಹೋದ್ರೆ ಅವಳು ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಅರ್ಥನಾ ನನಗೇನು ಮಾಡಕ್ಕೆ ಬರ ಕೆಲಸ ಇಲ್ವಾ ಇರುತ್ತೆ ಇರುತ್ತೆ ಅಪ್ಪ ನೀನು ಎಷ್ಟಿನ ಅಂತ ಕದ್ದು ಮುಚ್ಚಿ ಮೀಟ್ ಮಾಡ್ತೀಯಾ ಅದಕ್ಕೆ ನಿಂಗೂ ಅಂಜಲಿಗೂ ಮದುವೆ ಮಾಡ್ಸೋಣ ಅಂತಿದ್ದೀನಿ ಬಟ್ ಅದಕ್ಕೂ ಮುಂಚೆ ನಿಮ್ಮಿಬ್ಬರಿಗೂ ಜೋಡಿ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ನೋಡಬೇಕಲ್ಲ ಅದಕ್ಕೆ ನಿಮ್ಮಿಬ್ಬರು ಜೋಡಿ ಫೋಟೋನ ಮನೆಯವರಿಗೆಲ್ಲ ಕೊಟ್ಟಿದ್ದೀನಿ ನೋಡ್ಲಿ ಅಂತ ಇಷ್ಟರಲ್ಲೇ ರಿಸಲ್ಟ್ ಬರುತ್ತೆ ಏನೋ ಹೇಳ್ತಿದ್ಯಾ ಯಾವ ಫೋಟೋನೋ ಅದೇ ಕಣೋ ತಾವ ತಮ್ಮ ಕೈಯಾರೆ ಅಂಜಲಿ ಡವರಾಜ್ ಅವರ ಸರನ್ನ ಎತ್ಕೊಂಡಿದ್ದೀರಲ್ಲ ಆ ಫೋಟೋ ಕೊರಿಯರ್ ಬಂದಿತ್ತಪ್ಪ ಎಲ್ಲರೂ ನೋಡ್ಲಿ ಅಂತ ಟಿಪೈ ಮೇಲೆ ಇಟ್ಟಿದ್ದೆ ಈಗ ಅದು ಅಣ್ಣನ ಕಾಲ್ ಕೆಳಗಡೆ ಇದೆ ಅವರು ಲುಕ್ ಆ ಕಡೆ ಹೋಗಿದ ತಕ್ಷಣ ನೋಡಿ ನಿಮಗೆ ರಿಸಲ್ಟ್ ಕೊಟ್ಬಿಡ್ತಾರೆ ಹೆಂಗಿದೆ ಸರ್ಪ್ರೈಸ್ ಅಯ್ಯೋ ಪಾಪಿ ಯಾಕೋ ಹೀಗೆ ಮಾಡ್ದೆ ಇದು ಸರ್ಪ್ರೈಸ್ ಅಲ್ಲ ಕಣೋ ಡಿಪಿ ರೈಸ್ ದಾರಿ ಬಿಡೋ ಅಯ್ಯಯ್ಯೋ ಸತ್ಯ ಇವತ್ ನಿನ್ ಸತ್ತೆ ಈಗೇನಪ್ಪ ಮಾಡೋದು ಅಣ್ಣ
ಏನಣ್ಣ ಮ್ಯಾಗಜಿನ್ ಅಂತ ಕೂತ್ಬಿಟ್ಟಿದ್ಯಾ ಇವತ್ತಿನ ಕೆಲಸ ಇಲ್ವಾ ನಿಂಗಾಗ್ಲೇ ಹೇಳಲಿಲ್ವಾ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಅಂತ ಸಾರಿ ಅಣ್ಣ ಮರ್ತೋದೆ ನೀವು ಓದ್ಕೊಳ್ಳಿ ಓದ್ಕೊಳ್ಳಿ कुमार बंद आचे निंतिदाने पाप इवन एक्सिबिशन अंत कई कोट्नंते सरि पुनः बर्ताने करियक बंद्रे इवन होगल अंतिदाने पाप नाने मुद्दे माकोस्कर इले उल्सकोबिटे ऐ हो नीन एक्सिबिशन पाप नि फ्रेंड बेजार मोबाइल रेडी ಅಲ್ಲ ಕಣಲೆ ಈ ತರ ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಿದ್ದೆ ಮನೆ ಹಳ ಲಾಸ್ಟ್ ಶಿವರಾತ್ರಿ ಹಬ್ಬದಿಂದ ಕಾಯ್ತಾ ಇದ್ದೆ ಮೊದಲನೇ ಸಲ ಅಂಜಲಿ ಕಾಲ್ ಮಾಡ್ಕೊಟ್ನಲ್ಲ ಅವತ್ತಿಂದ ಕಾಯ್ತಾ ಇದ್ದೆ ಎರಡನೇ ಸಲ ಕಾಲ್ ಮಾಡ್ಕೊಟ್ನಲ್ಲ ಅವತ್ತಿಂದ ಕಾಯ್ತಾ ಇದ್ದೆ ನೀನೇ ಕಾಲ್ ಮಾಡ್ಕೊಟ್ ನೀನ್ ಯಾಕಪ್ಪ ಕಾಯ್ತಿದ್ದೆ ಸೇಡು ಅವತ್ತಷ್ಟೆಲ್ಲ ಸಹಾಯ ಮಾಡಿ ಸಮಾಧಾನ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ದೆ ಎಸ್ಕೇಪ್ ಆಗ್ತಿದ್ದಲ್ಲ ಅದಕ್ಕೆ ಈ ಸೇಡು ಹಲೋ ಸ್ಯಾಂಡಿ ಪುಟ್ಟ ಅಣ್ಣ ಫೋಟೋ ನೋಡಕ್ ಮುಂಚೆ ಫೋಟೋ ಎತ್ತಬೇಕು ಕಣೋ ಪ್ಲೀಸ್ ಕಣೋ ಲವ್ ಪ್ಲೀಸ್ ಕಣೋ ಸ್ಯಾಂಡಿ ಬಿಟ್ಬಿಡು ಬಿಡಲ್ಲ ಬಿಡೋ ಮಗನೇ ಅಲ್ಲ ಪ್ಲೀಸ್ ಕಣೋ ಸ್ಯಾಂಡಿ ಅಯ್ಯೋ ಹೋಗಲ್ಲ ಏಯ್ ಸ್ಯಾಂಡಿ ಅಣ್ಣನೂ ಇಲ್ಲ ಫೋಟೋನೂ ಇಲ್ಲ ಅವನೇನಾದ್ರೂ ಫೋಟೋ ನೋಡ್ಬಿಟ್ನಾ ಫೋಟೋ ತಗೊಂಡೋದ್ನಾ ತಗೊಂಡೋಗಿರೋ ಹೋಗಿರ್ಬೋದು ಪೇಂಟಿಂಗ್ ಅಂದ್ರೆ ಪ್ರೀತಿ ಅಂತ್ಯ ಬ್ರಷ್ ನೋಡಿದ್ರೆ ಮೆಟ್ಲ ಕಡೆ ಬಿಡಿಸ್ಕೊಂಡು ಹೋಗಿದ್ಯಾ ಅದನ್ನ ನೀನ್ ರೂಮಲ್ಲಿ ಇಟ್ಟಿದ್ದೀನಿ ನೀನ್ ಅದನ್ನೇ ತಾನೆ ಹುಡುಕ್ತಿರೋದು ಹೌದೌದು ಅಲ್ಲ ಆಯ್ಸ್ ದೊಡ್ಡವರಾಗಿದ್ದೀರಾ ನಿಮ್ ನಿಮ್ ವಸ್ತುಗಳನ್ನ ಹೇಗೆ ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ ಭಯಣ ಬೈ ಇನ್ನೂ ಭಯಣ ಏಯ್ ಮೊದಲು ನಿನಗ್ ಬೈಬೇಕು ಯಾಕಣ ನೀನು ಕಾಲೇಜ್ ಬ್ಯಾಗ್ ನ ಡಸ್ಟ್ಬಿನ್ ತರ ಇಟ್ಕೊಂಡಿದ್ಯಲ್ಲ ಲೇಯ್ ನಿನ್ ಬ್ರಷ್ ನಿನ್ ರೂಮಲ್ಲಿ ಇಟ್ಟಿದ್ದೀನಿ ಸರಿ ಅದೇನು ಹುಡುಗರು ಅಣ್ಣ ಫೋಟೋ ನೋಡಿಲ್ಲ ಕಣೋ ಹಾಗಾದ್ರೆ ಫೋಟೋ ಎಲ್ಲೋಯ್ತು ಫೋಟೋ ಎಲ್ಲೋಯ್ತು ಕರ್ತಿದ್ರೆ ನಾನೇ ಬರ್ತಿದ್ನಲ್ಲ ಏನಾದ್ರು ಬೇಕಿತ್ತಾ ಏನ್ ಬೇಕು ಹೇಳಿ ನೀನ್ ಸಾಯ್ಬೇಕು ಸಾಹಿತ್ಯ ಇನ್ನು ಎಷ್ಟು ದಿನ ಇದೇ ಮನೇಲಿ ಇದ್ದು ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತಿದ್ಯ ಇನ್ನೊಂದ್ ಸ್ವಲ್ಪ ದಿನ ನೀನಿಲ್ಲಿದ್ರು ನಾವೆಲ್ಲ ಸರ್ವನಾಶ ಆಗೋಗ್ತೀವಿ
ಆಗ ನಿಮ್ಮ ಸಂತೋಷನ? ಅಯ್ಯೋ ಎಂತ ಮಾತಾಡ್ತಿದ್ದೀರಮ್ಮ, ಈ ಮನೆಗೆ ನಾನು ಕೆಟ್ಟದ್ದು ಬಯಸ್ತೀನ? ಈ ಮನೆ ಹಾಳಾಗೋರೆ ನಾನು ಸಂತೋಷ ಪಡ್ತೀನ? ಖಂಡಿತ ಇಲ್ಲ, ನಾನು ಈ ಮನೆಗೆ ಯಾವಾಗಲೂ ಒಳ್ಳೇದನ್ನೇ ಬಯಸ್ತೀನಿ. ಈ ಮನೆ ಚೆನ್ನಾಗಿರಲಿ ಅಂತ ಹಗಲು ರಾತ್ರಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸುಳ್ಳು, ಎಲ್ಲ ಸುಳ್ಳು. ನೀನು ನಿನ್ನ ಸ್ವಾರ್ಥಕ್ಕಿಲ್ಲಿದ್ಯಾ, ನಿನ್ನ ಸ್ವಾರ್ಥನ ಬಯಸ್ತಾ ಇದೀಯ ಅಷ್ಟೇ. ಹಾಗೊಂದು ವೇಳೆ ನೀನ್ ನಮ್ಗೆ ಒಳ್ಳೇದೇ ಬಯಸೋದಾಗಿದ್ದಿದ್ರೆ ಇಷ್ಟೊತ್ತಿಗೆ ಈ ಮನೆಯಿಂದ ಆಚೆಗೆ ತೊಲಗಿರ್ತಿದ್ರು. ಇಲ್ಲೇ ಇದ್ದು ನಮ್ಗೆ ಹಿಂಸೆ ಕೊಡ್ತಿರ್ಲಿಲ್ಲ, ನಮ್ಮ ಸಾವನ್ನ ಬಯಸ್ತಿರ್ಲಿಲ್ಲ. ನೀನು ನಿನ್ನಿಂದ ಶಿವ ತಾಪ್ಸಿ ಡೈಲಿ ಜಗಳ ಮಾಡ್ಕೋತಿದ್ದಾರೆ, ಅವ್ರ ಸಂಸಾರ ಹಾಳಾಗ್ತಿದೆ, ಇನ್ನೇನಾಗ್ಬೇಕು ಹೇಳು? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಮ್ಮ, ಈ ಮನೇನ ರಣರಂಗ ಮಾಡಕ್ ಬಂದಿರೋದು ನನ್ನ ಗಂಡನ ಪಾಲ್ಗೆ ಮೃತ್ಯೋಗ ಬಂದಿರೋದು ನಾನಲ್ಲ, ಆ ತಾಪ್ಸಿ. ಆದ್ರೆ ಈ ಸತ್ಯನ ನೀವ್ಯಾರು ನಂಬಲ್ಲ, ಏನ್ ಮಾಡ್ಲಿ ನಾನು? ಒಂದ್ ಕಡೆ ನೀನು, ಇನ್ನೊಂದ್ ಕಡೆ ಆ ತಾಪ್ಸಿ, ಮತ್ತೊಂದ್ ಕಡೆ ವಿಕ್ರಮ್, ಎಲ್ಲ ಸೇರಿ ಶಿವಂಗ್ ಟಾರ್ಚರ್ ಮಾಡ್ತಿದ್ದೀರಾ. ವಿಕ್ರಮ, ಅವನ ಈ ಮನೆ ಬಿಟ್ಟು ಹೋಗಿ ತುಂಬಾ ದಿನ ಆಯ್ತಲ್ವಮ್ಮ, ನೋಡು ನಾನು ನಿನಗೆ ಕಡೆ ಸರಿ ಹೇಳ್ತಿದ್ದೀನಿ, ಮೊದಲು ಈ ಮನೆಯಿಂದ ತೊಲಗು, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇನ್ನು ಕೆಲಸ ಮುಗ್ದಿಲ್ವಾ? ಇಲ್ಲ, ಕೆಲಸ ಮುಗೀತು ಅಂತ ತಾನೆ ಮನೆಗೆ ಬಂದಿದ್ದು. ಮನೆಗೆ ಬಂದಿದ ತಕ್ಷಣ ಕೆಲಸದ ಬಗ್ಗೆ ಮರ್ತೋಗಕ್ಕೆ ನಾನೇನು ಬೇರೆಯವ್ರ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ? ನಾನು ನಂದೇ ಕಂಪ್ನಿಯಲ್ಲಿ ಬಾಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಕಂಪ್ನಿ ಡೆವಲಪ್ ಮಾಡಬೇಕು ಅಂದ್ರೆ ಎಲ್ಲಿ ಹೋದ್ರು ಕೆಲಸ ಮಾಡ್ತಾನೆ ಇರಬೇಕು. ಓಕೆ ಓಕೆ ಶೇಫ್, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಕೂಲ್ ಆಗಿರಿ. ಆಫೀಸ್ನಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಆಯಿತು ಅಂತ ಮನೆಗೆ ಬಂದ ಹೊರತು ಏನು ಕೆಲಸ ಇಲ್ಲ ಅಂತ ಅಲ್ಲ. ಇವತ್ತು ನಿಮ್ಗೆ ಆಫೀಸಲ್ಲಿ ಯಾವ ಮೀಟಿಂಗು ಇರಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಫೀಸ್ಗೆ ಕಾಲ್ ಮಾಡಿದ್ದೆ, ಯಾವ ಮೀಟಿಂಗು ಇಲ್ಲ ಅಂತ ಕನ್ಫರ್ಮ್ ಆಯಿತು. ಓಹೋ, ಆಫೀಸ್ಗೆ ಫೋನ್ ಮಾಡಿ ವಿಚಾರಿಸಷ್ಟು ಚೀಪ್ ಲೆವೆಲ್ಗೆ ಇಳಿದ್ಬಿಟ್ಟಿಯಾ ನೀನು? ಕಟ್ಕೊಂಡು ಗಂಡ ಸರಿಗಿಲ್ಲ ಅಂದ್ರೆ ಹೀಗೆಲ್ಲ ಮಾಡ್ಬೇಕಾಗುತ್ತೆ? ಅಪರೂಪಕ್ಕೆ ಆಫೀಸಿಂದ ಮನೆಗೆ ಬೇಗ ಬಂದೆ, ಮನೇಲಿ ಯಾರ್ಯಾರು ಇದ್ವೋ ಎಲ್ಲ ಸೇರಿ ಕುಕ್ ಮಾಡಿದ್ವಿ. ಇದು ನಿನ್ನ ಕಣ್ಣಿಗೆ ತಪ್ಪಾಗಿ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಮೊದಲು ನೀನು ನೋಡೋ ದೃಷ್ಟಿನ ಸರಿ ಮಾಡ್ಕೋ, ಆಗೆಲ್ಲ ಸರಿ ಹೋಗುತ್ತೆ. ನನ್ನನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ನೀನು ಹೇಳಿದ ಮಾತು ಕೇಳಕ್ಕೆ ನಾನು ನಿನ್ನ ಗುಲಾಮನೂ ಅಲ್ಲ, ಅಮ್ಮವ್ರ ಗಂಡನೂ ಅಲ್ಲ. ಆಫೀಸ್ಗೆ ಫೋನ್ ಮಾಡಿ ವಿಚಾರಿಸಷ್ಟು ಚೀಪ್ ಲೆವೆಲ್ಗೆ ಇಳಿದ್ಬಿಟ್ಟಿಯಾ ನೀನು? ಕಟ್ಕೊಂಡು ಗಂಡ ಸರಿಗಿಲ್ಲ ಅಂದ್ರೆ ಹೀಗೆಲ್ಲ ಮಾಡ್ಬೇಕಾಗುತ್ತೆ. ನಿಜ ಹೇಳಿ ಶಿವ್, ನೀವು ಮನೆಗೆ ಬೇಗ ಯಾಕೆ ಬಂದ್ರಿ? ಆ ಇಷ್ಟಂಗೆ ಇಷ್ಟ ಅಂತ ಮುದ್ದೆ ಮಾಡ್ಕೊಡೋದಿಕ್ ತಾನೆ? ಆ ಕೆಲಸದವಳು ಸೇವೆ ಮಾಡೋದಿಕ್ ತಾನೆ? ಆ ತರ ಎಲ್ಲ ಏನು ಇಲ್ಲ. ಯಾಕೆ ಈ ತರ ಸಿಲ್ಲಿಯಾಗಿ ಡೌಟ್ ಪಡ್ತಾ ಇದೀಯಾ? ಏನಾಗಿದೆ ನಿನಗೆ? ನನಗೇನು ಆಗಿಲ್ಲ, ಇತ್ತೀಚೆಗೆ ನಿಮ್ಗೇನೋ ಆಗಿದೆ. ನಾನ್ ಶಾಪಿಂಗ್ ಕರೆದ್ರೆ ನಿಮ್ಗೆ ಆಫೀಸ್ ಅಲ್ಲಿ ಮೀಟಿಂಗ್ ಇರುತ್ತೆ, ಅದೇ ಕೆಲಸದವಳು ಸೇವೆ ಮಾಡೋದಿಕ್ಕೆ ಇರೋ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ಅಲ್ಲ? ಮೀಟಿಂಗ್ ಇದ್ದಿದ್ದು ನಮ್ಮ ಆಫೀಸ್ನಲ್ಲ, ಕ್ಲೈಂಟ್ ಆಫೀಸ್ ಅಲ್ಲಿ. ನಿನ್ಗೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಏನ್ ಅನ್ಕೊಂಡಿದ್ಯಾ ನನ್ನನ್ನ?
ನೀನ್ ಈ ತರ ಆಫೀಸ್ ಕಾಲ್ ಮಾಡಿ ಕೇಳಿದ್ರೆ ಆಫೀಸ್ ಸ್ಟಾಫ್ ಅಲ್ಲ ನನ್ನ ಬಗ್ಗೆ ಚೀಪಾಗಿ ತಿಳ್ಕೊಳ್ಳಲ್ವಾ? ನನ್ನ ಮರ್ಯಾದಿನ ಬೀದಿಪಾಲ್ ಮಾಡಬೇಕು ಅನ್ಕೊಂಡಿದ್ಯಾ ನೀನು? ಅವರೆಲ್ಲ ಏನು ಅನ್ಕೋತಾರೆ ಅಂತ ಪರಿಜ್ಞಾನ ಬೇಡವ ನಿನಗೆ? ನಮ್ಮ ಎಂಡಿ ಹೆಂಡತಿಗೆ ಅನುಮಾನ ಜಾಸ್ತಿ ಅನ್ಕೊಳ್ಳಲ್ವಾ ಅವರು? ಗಂಡನ ಮರ್ಯಾದಿನ ಸ್ಟಾಫ್ ಮುಂದೆ ತೆಗಿತಿರೋ ನೀನು ಯೋಸಿಮ ಹೆಂಡತಿ? ಹಾಗೇನಿಲ್ಲ ಶೆಫ್, ನಾನೇನ್ ಬೇಕು ಅಂತ ಕಾಲ್ ಮಾಡಿರಲಿಲ್ಲ, ಹೀಗೆ ಕ್ಯಾಶುವಲ್ ಆಗಿ ಕಾಲ್ ಮಾಡಿದ್ದೆ. ನಾನು ನಿಮಗೆ ಶಾಪಿಂಗ್ ಕರೆದಾಗ ಬರಲ್ಲ ಅಂತ ಅಂದ್ರೆ ಅದೇ ಇಷ್ಟಂಗೆ ಮುದ್ದೆ ಮಾಡಿ ಬಡಿಸಿದ್ರಿ, ನನಗೆ ಅನುಮಾನ ಬರಲ್ವಾ? ನಿನ್ನ ಕಣ್ಣಿಗೆ ಇಷ್ಟ ಮಾತ್ರ ನಾನು ಕಾಣಿಸಿದ್ದು, ನನ್ನ ಜೊತೆ ಇದ್ದ ಸತ್ಯ ಸ್ಯಾಂಡಿ ಪ್ರೀತಿ ಕಾಣಿಸ್ತಿಲ್ವಾ? ಅಪರೂಪಕ್ಕೆ ಆಫೀಸಿಂದ ಮನೆಗೆ ಬೇಗ ಬಂದೆ, ಮನೆಯಲ್ಲಿ ಯಾರ್ಯಾರು ಇದ್ವೋ ಎಲ್ಲ ಸೇರಿ ಕುಕ್ ಮಾಡಿದ್ವಿ. ಇದು ನಿನ್ನ ಕಣ್ಣಿಗೆ ತಪ್ಪಾಗಿ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಮೊದಲು ನೀನು ನೋಡೋ ದೃಷ್ಟಿನ ಸರಿ ಮಾಡ್ಕೋ, ಆಗೆಲ್ಲ ಸರಿ ಹೋಗುತ್ತೆ. ನನ್ನನ್ನು ಕಂಟ್ರೋಲ್ ಮಾಡಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ನೀನು ಹೇಳಿದ ಮಾತು ಕೇಳಕ್ಕೆ ನಾನು ನಿನ್ನ ಗುಲಾಮನು ಅಲ್ಲ, ಅಮ್ಮವ್ರ ಗಂಡನೂ ಅಲ್ಲ. ನೀವು ಸಪೋರ್ಟ್ ಮಾಡ್ತಿರೋ ಈ ತಾಪ್ಸಿಗೆ ನಿಮ್ ಯಾರ ಜೀವದ ಮೇಲೂ ಸ್ವಲ್ಪನೂ ಕರುಣೆನೆ ಇಲ್ಲ, ನಿಮ್ ಜೀವದ ಮೇಲೂ ಇಲ್ಲ. ನಾ ಈ ಮನೆ ಬಿಟ್ಟು ಹೋದ್ರೆ ನಿಮ್ಗೆಲ್ಲ ಏನ್ ಮಾಡ್ಬಿಡ್ತಾಳೋ ಅನ್ನೋ ಆತಂಕದಲ್ಲೇ ಇಲ್ಲಿದ್ದೀನಿ. ಇಲ್ದಿದ್ರೆ ನಾನು ಯಾವತ್ತೋ ಈ ಮನೆ ಬಿಟ್ಟು ಹೊರಟೋಗ್ತಿದ್ದೆ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಾ ಇಲ್ಲಿ ಯಾವತ್ತೂ ಇರ್ತಾನೆ ಇರ್ಲಿಲ್ಲ. ನಮಗೆ ಒಳ್ಳೇದೆ ಬಯಸೋದಾಗಿದ್ದರೆ ಇಷ್ಟೊತ್ತಿಗೆ ಈ ಮನೆಯಿಂದ ಆಚೆಗೆ ತೊಲಗಿರ್ತಿದ್ದೆ. ಇಲ್ಲೇ ಇದ್ದು ನಮ್ಗೆ ಹಿಂಸೆ ಕೊಡ್ತಿರ್ಲಿಲ್ಲ, ನಮ್ಮ ಸಾವನ್ನು ಬಯಸ್ತಿರ್ಲಿಲ್ಲ ನೀನು. ನಿನ್ನಿಂದ ಶಿವ ತಾಪ್ಸಿ ಡೈಲಿ ಜಗಳ ಮಾಡ್ಕೋತಿದ್ದಾರೆ, ಅವ್ರ ಸಂಸಾರ ಹಾಳಾಗ್ತಿದೆ, ಇನ್ನೇನಾಗಬೇಕು ಹೇಳು. ಕಲ್ಪನಾಮ್ಮ ನನಗೆ ಯಾಕೆ ಯಾವಾಗ್ಲೂ ಬೈತಾನೆ ಇರ್ತಾರೆ? ನಾನು ಈ ಮನೆಗೆ ಬಂದಿರೋದು ಈ ಮನೆನ ಸರ್ವನಾಶ ಮಾಡಕ್ಕಂತೆ. ಇದು ನನ್ನ ಗಂಡನ ಮನೆ, ನಾನು ಯಾಕೆ ಈ ಮನೇನ ಸರ್ವನಾಶ ಮಾಡ್ತೀನಿ? ಪದೇ ಪದೇ ನನ್ನ ಮನೆ ಬಿಟ್ಟು ಹೋಗು ಅಂತಾನೆ ಇರ್ತಾರೆ. ಅವ್ರ ದೃಷ್ಟಿನಲ್ಲಿ ತಾಪ್ಸಿ ಈ ಮನೆ ಸೊಸೆ, ನಾನು ಈ ಮನೆ ಸೊಸೆ ಕಣ್ಣಲ್ಲಿ ಕಣ್ಣೀರು ಬರೆಸ್ತಾ ಇರೋ ಮನೆ ಹಾಳಿ. ಅದಕ್ಕೆ ನನ್ನ ಮನೆ ಬಿಟ್ಟು ಹೋಗು ಅಂತ ಬೈತಾರೆ. ಆದ್ರೆ ಸತ್ಯ ಬೇರೆನೆ ಇದೆ ಅಮ್ಮ. ನೀವು ಸಪೋರ್ಟ್ ಮಾಡ್ತಿರೋ ಈ ತಾಪ್ಸಿಗೆ ನಿಮ್ ಯಾರ ಜೀವದ ಮೇಲೂ ಸ್ವಲ್ಪನೂ ಕರುಣೆನೆ ಇಲ್ಲ, ನಿಮ್ ಜೀವದ ಮೇಲೂ ಇಲ್ಲ. ನಾ ಈ ಮನೆ ಬಿಟ್ಟು ಹೋದ್ರೆ ನಿಮ್ಗೆಲ್ಲ ಏನ್ ಮಾಡ್ಬಿಡ್ತಾಳೋ ಅನ್ನೋ ಆತಂಕದಲ್ಲೇ ಇಲ್ಲಿದ್ದೀನಿ. ಇಲ್ದಿದ್ರೆ ನನ್ ಯಾವತ್ತೋ ಈ ಮನೆ ಬಿಟ್ಟು ಹೊರಟೋಗ್ತಿದ್ದೆ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಇಲ್ಲಿ ಯಾವತ್ತೂ ಇರ್ತಾನೆ ಇರ್ಲಿಲ್ಲ.
ಪಾಪೋರೆ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಒಂದು ಮಾತು ಕೇಳಲ್ಲ ಕೇಳು ಇತ್ತೀಚೆಗೆ ನೀವು ತುಂಬಾ ಡಲ್ ಆಗಿರ್ತೀರಾ ನಿಮ್ಮ ನೋಡ್ತಿದ್ರೆ ಮನಸಲ್ಲಿ ಏನೋ ಮುಚ್ಚಿಟ್ಕೊಂಡು ಕೊರುಕ್ತಿದ್ದೀರಾ ಅಂತ ಅನ್ನಿಸ್ತಿದೆ ಏನಾದ್ರು ತೊಂದರೆಲಿ ಸಿಗಾಕೊಂಡಿದ್ದೀರಾ ಅದು ಅಪರೂಪಕ್ಕೆ ಆಫೀಸಿಂದ ಮನೆಗೆ ಬೇಗ ಬಂದೆ ಮನೆಯಲ್ಲಿ ಯಾರ್ಯಾರು ಇದ್ವೋ ಎಲ್ಲ ಸೇರಿ ಕುಕ್ ಮಾಡಿದ್ವಿ ಇದು ನಿನ್ನ ಕಣ್ಣಿಗೆ ತಪ್ಪ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಮೊದಲು ನೀನು ನೋಡೋ ದೃಷ್ಟಿನ ಸರಿ ಮಾಡ್ಕೋ ಆಗೆಲ್ಲ ಸರಿ ಹೋಗುತ್ತೆ ನನ್ನನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಎಕ್ಸ್‌ಪೆಕ್ಟೇಷನ್ ಇಟ್ಕೋಬೇಡ ನೀನು ಹೇಳಿದ ಮಾತು ಕೇಳಕ್ಕೆ ನಾನು ನಿನ್ನ ಗುಲಾಮನೂ ಅಲ್ಲ ಅಮ್ಮವರ ಗಂಡನೂ ಅಲ್ಲ ನೀವು ಸಪೋರ್ಟ್ ಮಾಡ್ತಿರೋ ಈ ತಾಪ್ಸಿಗೆ ನಿಮ್ಮ ಯಾರ್ ಜೀವದ ಮೇಲೂ ಸ್ವಲ್ಪನೂ ಕರುಣೆನೇ ಇಲ್ಲ ನಿಮ್ಮ ಜೀವದ ಮೇಲೂ ಇಲ್ಲ ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮಗೆಲ್ಲ ಏನು ಮಾಡ್ಬಿಡ್ತಾಳೋ ಅನ್ನೋ ಆತಂಕದಲ್ಲೇ ಇಲ್ಲಿದ್ದೀನಿ ಇಲ್ದಿದ್ರೆ ನಾನು ಯಾವತ್ತೋ ಈ ಮನೆ ಬಿಟ್ಟು ಹೊರಟೋಗ್ತಿದ್ದೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನಾನು ಇಲ್ಲಿ ಯಾವತ್ತೂ ಇರ್ತಾನೆ ಇರಲಿಲ್ಲ ಪಾಪೋರೆ ನೀವು ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಿಮ್ಮನ್ನ ಒಂದು ಮಾತು ಕೇಳಲ್ಲ ಕೇಳು ಇತ್ತೀಚೆಗೆ ನೀವು ತುಂಬಾ ಡಲ್ ಆಗಿರ್ತೀರಾ ನಿಮ್ಮನ್ನ ನೋಡ್ತಿದ್ರೆ ಮನಸಲ್ಲಿ ಏನೋ ಮುಚ್ಚಿಟ್ಕೊಂಡು ಕೊರುಕ್ತಿದ್ದೀರಾ ಅಂತ ಅನ್ನಿಸ್ತಿದೆ ಏನಾದ್ರು ತೊಂದರೆಲಿ ಸಿಗಾಕೊಂಡಿದ್ದೀರಾ ಅದು